ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ಈ ಸುಂದರವಾದ ಬೆಳಗಿನ ಜಾವ ಆ ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತಹ ಜಾವ. ಈ ಸುಂದರವಾದ ಜಾವ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವಂತಹ ಒಂದು ಜಾವ. ದೇವರು ಈ ಬೆಳಗಿನ ಜಾವದಲ್ಲಿ ಕೀರ್ತನೆಗಳ ಮೂಲಕವಾಗಿ ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ಕೀರ್ತನೆಗಾರನ ಪ್ರಾರ್ಥನೆ, ಕೀರ್ತನೆಗಾರನ ಜೀವನ, ಕೀರ್ತನೆಗಾರನ ಅನುಭವ, ಕೀರ್ತನೆಗಾರನ ನೋವು, ಕೀರ್ತನೆಗಾರನಲ್ಲಿರುವಂತಹ ಕೊರತೆಗಳು, ಆ ಕೀರ್ತನೆಗಾರನ ವಿಶ್ವಾಸ, ಇವುಗಳೆಲ್ಲವುಗಳ ಮೂಲಕವಾಗಿ ದೇವರು ಪ್ರತಿದಿನವೂ ಈ ಚಿಂತನೆಯ ಮೂಲಕವಾಗಿ ನಾವು ಚಿಂತಿಸುವಂತೆ ನಮಗೆ ಒಂದು ಸದವಕಾಶವನ್ನು ಕೊಡುತ್ತಾ ಇದ್ದಾರೆ. ಒಂದನ್ನ ಸಹೋದರನೇ ಸಹೋದರಿಯೇ, ದಿನನಿತ್ಯದ ಬದುಕಿನಲ್ಲಿ ನಮ್ಮ ಜೀವಿತದ ಪಯಣದಲ್ಲಿ ನಾವು ಚಿಂತಿಸಬೇಕು. ನಾನು ಏನು ಮಾಡುತ್ತಾ ಇದ್ದೇನೆ, ಹೇಗೆ ಜೀವಿಸುತ್ತಾ ಇದ್ದೇನೆ, ನನ್ನ ಜೀವನ ದೇವರಿಗೆ ಮೆಚ್ಚುಗೆಯಾಗಿದೆಯಾ, ಮನುಷ್ಯನಿಗೆ ಮೆಚ್ಚುಗೆಯಾಗಿದೆಯಾ, ಅಥವಾ ನನಗೆ ಬೇಕಾದವರಿಗೆ ಮಾತ್ರ ಮೆಚ್ಚುಗೆಯಾಗಿದೆಯಾ? ಚಿಂತಿಸಬೇಕು. ದೇವರ ಪ್ರೀತಿ ಅತ್ಯಮೂಲ್ಯ. ದೇವರು ಯಾರು ಯಾರನ್ನೋ ಕಡೆಗಣಿಸುವುದಿಲ್ಲ. ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೆ ಬಿಸಿಲನ್ನು ಬಿಡುವಾಗಿ ಮಾಡುತ್ತಾರೆ, ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಮಳೆಯನ್ನು ಸುರಿಸುತ್ತಾರೆ, ಕೆಟ್ಟವನಿಗೂ ಒಳ್ಳೆಯವನಿಗೂ ಸಹ ಆಹಾರವನ್ನು ಕೊಡ್ತಾರೆ. ದೇವರು ತಾರತಮ್ಯ ಮಾಡುವುದಿಲ್ಲ. ಆದರೆ ನಾವು ಹಾಗೆ ಅಲ್ಲ. ಇವನು ಒಳ್ಳೆಯವನು, ಇವನು ಕೆಟ್ಟವನು, ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ ಎಂಬುದಾಗಿ ಹೇಳಿ ಕೆಟ್ಟದ್ದನ್ನೇ ಬಿತ್ತುತ್ತೇವೆ, ಕೆಟ್ಟದ್ದನ್ನೇ ಮಾಡುತ್ತೇವೆ, ಕೆಟ್ಟದ್ದನ್ನೇ ಚಿಂತಿಸುತ್ತೇವೆ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತೇವೆ, ತದ ಬಳಿಕ ಹೋಗಿ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ. ಆದರೆ ನಾನು ಕುಳಿತುಕೊಳ್ಳುವುದು ದೇವರಿಗೆ ಇಷ್ಟವೇ? ನಾನು ಪರರನ್ನ ತಿರಸ್ಕರಿಸುತ್ತಾ, ಪರರ ಬಗ್ಗೆ ತೀರ್ಪು ಕೊಡುತ್ತಾ, ನಾನು ಒಳ್ಳೆಯವಳು ಒಳ್ಳೆಯವನೊಂದು ಎಳಿಸಿಕೊಳ್ಳುತ್ತಾ ದೇವರ ಮುಂದೆ ಹೋಗಿ ಕುಳಿತು ನೀನು ಕಣ್ಣೀರು ಸುರಿಸಿದರೆ, ಪ್ರಾರ್ಥಿಸಿದರೆ ದೇವರು ನಿನಗೆ ಸದುತ್ತರವನ್ನು ಕೊಡುವರೆ? ಖಂಡಿತವಾಗಿ ಇಲ್ಲ ನನ್ನ ಸಹೋದರ ಸಹೋದರಿ. ನಿನಗೆ ಸದುತ್ತರ ದೇವರು ಕೊಡುವುದಿಲ್ಲ, ಸೈತಾನ ಕೊಡುತ್ತಾನೆ. ನಿನ್ನನ್ನು ಮರೆಮಾಚಿ, ನಿನ್ನನ್ನು ಅವನು ಮರಳು ಮಾಡಿ, ನೀ ಮಾಡುತ್ತಿರುವುದೇ ಸರಿ ಎಂಬುದಾಗಿ ಅವನು ಅದ್ಭುತಗಳನ್ನು ಮಾಡುವುದರ ಮೂಲಕವಾಗಿ ನಿನ್ನ ಜೀವಿತವನ್ನು ಕತ್ತಲಾಗಿಸುತ್ತಾನೆ, ನಿನ್ನ ಕುಟುಂಬವನ್ನು ಕತ್ತಲಾಗಿಸುತ್ತಾನೆ, ನಿನ್ನ ಸಂತೋಷವನ್ನು ಕತ್ತಲಾಗಿಸುತ್ತಾನೆ, ನಿನ್ನ ಆರೋಗ್ಯವನ್ನು ಕತ್ತಲಾಗಿಸುತ್ತಾನೆ, ನಿನಗಿರುವ ಸಮಾಧಾನವನ್ನು ಕತ್ತಲಾಗಿಸುತ್ತಾನೆ. ಅದುವೇ ಸೈತಾನನ ಸಂಚು ಹಾಗೂ ವಂಚು. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಈ ಬೆಳಗಿನ ಜಾವದಲ್ಲಿ ನೀನು ದೇವರ ಮುಂದೆ ಕುಳಿತುಕೊಂಡಿರುವೆ, ದೇವರ ವಾಕ್ಯದ ನಿಮಿತ್ತವಾಗಿ ಈ ಚಿಂತನೆ ನೀನು ಒಂದಾಗುತ್ತಿರುವೆ. ಚಿಂತಿಸು, ನೀನು ಆಶ್ರಯಿಸಿಕೋ, ಮನಪೂರ್ವಕವಾಗಿ ದೇವರ ಮುಂದೆ ಕುಳಿತು ಆಶ್ರಯಿಸಿಕೋ. ಯಾರ ಮೇಲೆ ದೂಷಣೆಗಳಿಲ್ಲದೆ, ನಿಂದೆಗಳಿಲ್ಲದೆ, ಯಾರನ್ನು ಕೆಟ್ಟವರಾಗಿ ಪರಿಗಣಿಸದೆ, ಯಾರನ್ನು ತೀರ್ಪು ಕೊಡದೆ, ನಾನು ಸರಿಯಲ್ಲ, ನನ್ನಲ್ಲಿ ಕೊರತೆ ಇದೆ, ನನ್ನ ಮಾತುಗಳು ಸರಿಯಲ್ಲ, ನನ್ನ ಚಿಂತೆಗಳು ಸರಿಯಲ್ಲ, ನಾನು ಮಾಡುತ್ತಿರುವಂಥ ಜೀವನ ಸರಿಯಲ್ಲ, ನಾನು ಜವಾಬ್ದಾರಿ ಉಳ್ಳವನಾಗಿಲ್ಲ, ನಾನು ಸರಿಯಿಲ್ಲ, ನನ್ನ ಕೊರತೆಯಿಂದ ನನಗೆ ಸಮಾಧಾನ ಸಂತೋಷವಿಲ್ಲ, ನನ್ನ ಕುಟುಂಬದಲ್ಲಿ ಕೊಡುಕೆಗೆ ಕಾರಣ ನಾನು ಎಂಬುದಾಗಿ ಯಾವಾಗ ನಾವು ಪ್ರತಿಯೊಬ್ಬರು ನಮ್ಮನ್ನು ಕುರಿತು ಚಿಂತಿಸುತ್ತೇವೋ ಆಗ ಮಾತ್ರವೇ ಶಾಂತಿ ಸಮಾಧಾನ ನಮ್ಮನ್ನು ಹುಡುಕಿ ಬರುವುದು. ಪ್ರಿಯರೇ, ಎಲ್ಲಿಯ ತನಕ ನಾವು ಪರರನ್ನು ಕುರಿತು ಮಾತನಾಡುತ್ತಾ ಇರ್ತೇವೋ ಅಲ್ಲಿಯ ತನಕ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕಾಣಲು ಸಾಧ್ಯವಿಲ್ಲ. ಚಿಂತಿಸು ಸಹೋದರಿ, ಚಿಂತಿಸು ಸಹೋದರ. ಈ ಸಮಯ ನಿನಗೆ ಅಮೂಲ್ಯವಾದ ಸಮಯ, ನಿನ್ನ ಜ್ಞಾನದ ಕಣ್ಣುಗಳು ತೆರೆಯುವಂತಹ ಸಮಯ. ನೋಡಿ, ಕೀರ್ತನೆಗಾರ ದೇವರಲ್ಲಿ ಹೋಗಿ ಭಿನ್ನಯಿಸುತ್ತಾನೆ, ಕೇಳಿಕೊಳ್ಳುತ್ತಾನೆ. ಕೀರ್ತನೆ 71:3 ನೀನಾಗಿರು ನನಗೆ ಆಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು ಎಂಬುದಾಗಿ. ನಮ್ಮ ಬಾಯಿಂದ ಬರುವ ಮಾತುಗಳು, ನಮ್ಮ ಜೀವಿತದ ನಡೆನುಡಿಗಳು ಇವೆಲ್ಲವುಗಳಿಗೆ ಕಾರಣ ಸೈತಾನ. ಆದ್ದರಿಂದ ಅವನಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ನಾವು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ದೇವರೇ ನನಗೆ ಸಕಲವು ಎಂಬುವಂಥ ವಿಶ್ವಾಸ ಬರಬೇಕು. ನಮ್ಮನ್ನು ರಕ್ಷಿಸಲು ದೇವರಿಂದ ಮಾತ್ರ ಸಾಧ್ಯ. ನಮ್ಮ ಕುಟುಂಬವನ್ನು ರಕ್ಷಿಸಲು ದೇವರಿಂದ ಮಾತ್ರ ಸಾಧ್ಯ. ನಮ್ಮ ಮಕ್ಕಳನ್ನು ರಕ್ಷಿಸಲು ದೇವರಿಂದ ಮಾತ್ರ ಸಾಧ್ಯ. ನಮ್ಮ ಆಸ್ತಿ ಅಂತಸ್ತನ್ನು ರಕ್ಷಿಸಲು ದೇವರಿಂದ ಮಾತ್ರ ಸಾಧ್ಯ. ಸೈತಾನನಿಂದ ನಾಶ ಮಾಡಲು ಮಾತ್ರ ಸಾಧ್ಯ. ಹೌದು, ಪ್ರಗತಿಯನ್ನು ನೋಡಲು ಅವನು ಬಿಡುವುದಿಲ್ಲ. ನೀನು ದೇವರ ಮಗನಾಗಿ ಮಗಳಾಗಿ ಜೀವಿಸುವ ಕಾರಣ ಅವನು ನಿನ್ನ ಮೇಲೆ ತನ್ನ ಶತ್ರುತಿಯನ್ನು ಅವನು ಬಲಬೀಸುತ್ತಾನೆ. ಓ ನನ್ನ ಸಹೋದರ ಸಹೋದರಿ, ಚಿಂತಿಸು, ಚಿಂತಿಸು, ನಿನ್ನ ಜೀವಿತವನ್ನು ಚಿಂತಿಸು. ನೀ ಕಾರಣ ನಿನ್ನ ಜೀವನ ನಾಶವಾಗಿದೆಯಾ?
ನೀ ಕಾರಣ ನಿನ್ನ ಕುಟುಂಬ ಒಡೆದು ಹೋಗಿದೆಯಾ? ನಿನ್ನ ಬಾಯಿಂದ ಬರುವ ಮಾತುಗಳ ಕಾರಣ, ನಿನ್ನ ಕುಯುಕ್ತಿಗಳ ಕಾರಣ, ನಿನ್ನ ಕೆಟ್ಟತನಗಳ ಕಾರಣ, ನಿನ್ನ ಸಂಶಯಗಳ ಕಾರಣ, ನಿನ್ನ ದುರುದ್ದೇಶಗಳ ಕಾರಣ, ನಿನ್ನ ಸೇಡಿನ ಅಗೆತನಗಳ ಕಾರಣ ನಿನ್ನ ಕುಟುಂಬವು ಸ್ಮಶಾನ ಭೂಮಿಯಾಗಿದೆಯಾ? ಚಿಂತಿಸು, ನೀ ಒಂದು ವ್ಯಕ್ತಿಯ ಕಾರಣ, ನಿನ್ನ ಒಂದು ನನ್ನ ಒಂದು ವ್ಯಕ್ತಿಯ ಕಾರಣ ನಾನು ನನ್ನ ಮನೆಯನ್ನೇ ಒಂದು ನರಕ ಪಾತ್ರವಾಗಿ ಮಾಡಿಸುತ್ತೇನೆ ಎಂಬುದಾದರೆ ನನ್ನ ಜೀವನ ಎಷ್ಟು ಶಾಪಕರ. ಚಿಂತಿಸು, ನಿನ್ನ ಜೀವನ ಎಷ್ಟು ಶಾಪಕರ. ಚಿಂತಿಸು ನನ್ನ ಸಹೋದರ ಸಹೋದರಿ, ಆಳವಾಗಿ ಚಿಂತಿಸು. ನೀ ಒಬ್ಬಳ ಕಾರಣ, ನೀನೊಬ್ಬನ ಕಾರಣ ನಿನ್ನ ಕುಟುಂಬವೇ ಸ್ಮಶಾನವಾಗಿ, ಯಾರೂ ಸಂತೋಷವನ್ನು ಅನುಭವಿಸದೆ, ಯಾರೂ ನಗುತ್ತಾ ಇರದೆ, ಯಾರೂ ತೃಪ್ತಿಯಿಂದ ಊಟ ಮಾಡದೆ, ಯಾರೂ ತೃಪ್ತಿಯಿಂದ ನಿದ್ರಿಸದೆ, ಇಗೋ ನಿನ್ನ ಜೀವಿತದ ಮುಖಾಂತರವಾಗಿ ಮನೆಯನ್ನು ಒಡುಕು ಮಾಡುತ್ತಿರುವೆಯಾ, ನಿನ್ನ ಕುಟುಂಬವನ್ನು ಒಡುಕು ಮಾಡಿಕೊಳ್ಳುತ್ತಿರುವೆಯಾ, ತದಬಳಿಕವಾಗಿ ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುತ್ತಿರುವೆಯಾ? ಚಿಂತಿಸು, ಅವಿವೇಕತನದ ಜೀವಿತದಿಂದ ನಿನ್ನ ಜೀವಿತದಲ್ಲಿರುವುದೆಲ್ಲವನ್ನು ನೀನು ಕಳೆದುಕೊಂಡಲು ಕಾರಣವಾಗಿದೆಯಾ? ಚಿಂತಿಸು, ಚಿಂತಿಸು, ಓಡು ದೇವರ ಬಳಿಗೆ, ಹೋಗು ದೇವರ ಸಾನ್ನಿಧ್ಯದಲ್ಲಿ, ಕುಳಿತುಕೋ, ಮಂಡಿ ಊರು, ಕೈಗಳನ್ನಿತ್ತು ನಿನ್ನ ದೇವರಲ್ಲಿ ಪ್ರಾರ್ಥಿಸು. ದೇವಾ, ನೀನಾಗಿರು ನನಗೆ ನನಗಾಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು. ಓ ದೇವಾ ಬಾ, ಓ ನನ್ನ ದೇವಾ, ಓ ನನ್ನ ಪ್ರಭುವೇ, ನೀನೇ ನನಗೆ ಸಕಲವಾಗಿದ್ದೀರಿ. ಓ ನನ್ನ ಪ್ರಭುವೇ, ನೀವೇ ನನಗೆ ಸಕಲವಾಗಿದ್ದೀರಿ. ಓ ನನ್ನ ಪ್ರಭುವೇ, ನೀವೇ ನನಗೆ ಸಕಲವಾಗಿದ್ದೀರಿ. ಸ್ವಾಮಿ ಬನ್ನಿ ಎಂದು ವಿಶ್ವಾಸದಿಂದ ಕೂಗಿ ಕರೆ ನನ್ನ ಪ್ರಿಯ. ಪಶ್ಚಾತ್ತಾಪದಿಂದ ಪರಿವರ್ತನೆ ಹೊಂದಿ ನಿನ್ನ ದೇವರ ಬಳಿ ಕುಳಿತುಕೋ. ನಿನ್ನ ಕುಟುಂಬ ಜೀವಿತದಲ್ಲಿ ಸಂತೋಷವನ್ನು ನೀ ಪ್ರತಿಯೊಬ್ಬರಿಗೂ ಹಂಚಿಕೊಡು. ನೀನು ತಂದೆಯಾಗಿರುವೆಯ, ನಿನ್ನ ಪ್ರೀತಿಯನ್ನು ಹಂಚಿಕೊಡು. ತಾಯಿಯಾಗಿರುವೆಯ, ನಿನ್ನ ಪ್ರೀತಿಯನ್ನು ಹಂಚಿಕೊಡು. ನಿನ್ನ ಮಗಳಾಗಿದ್ದೀಯ, ಹಂಚಿಕೊಡು. ಕುಟುಂಬದಲ್ಲಿ ನಿನ್ನ ಒಂದು ವ್ಯಕ್ತಿಯ ನಿಮಿತ್ತವಾಗಿ ನಿನ್ನ ಕುಟುಂಬವು ಇಂದು ರಸ್ತೆಗೆ ಬಂದಿದೆಯಾ? ನಿನ್ನ ಕುಟುಂಬವು ಇಂದು ಅವಮಾನಕ್ಕೆ ಒಳಗಾಗಿದೆಯಾ? ಕಾರಣ ನೀನೇ, ಕಾರಣ ನೀನೇ, ಕಾರಣ ನಾನೇ ಎಂಬುದನ್ನು ಚಿಂತಿಸು, ಚಿಂತಿಸು. ಕೀರ್ತನೆಗಾರನ ನುಡಿಯ ಆ ದನಿಗಳು ನಿನ್ನನ್ನು ತಾಕಲಿ. 71:3 ನೀನಾಗಿರು ನನಗಾಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು. ಪ್ರಭುವಿನ ವಾಕ್ಯ. ಕೀರ್ತನೆ 71:3 ನೀನಾಗಿರು ನನಗಾಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು. ಪ್ರಭುವಿನ ವಾಕ್ಯ. ಅಪ್ಪ ತಂದೆ, ಕೀರ್ತನೆಗಳು 71:3 ನೀನಾಗಿರುವೇ ನನಗೆ ಆಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನಗೆ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು. ಪ್ರಭುವಿನ ವಾಕ್ಯ. ಕೀರ್ತನೆಗಳು 21:3 ವಾಕ್ಯ ನೀನಾಗಿರು ನನ್ನ ಆಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 73:3 ವಾಕ್ಯ ನೀನಾಗಿರು ನನಗೆ ಆಶ್ರಯ ದುರ್ಗ, ಕೋಟೆ ಕೊತ್ತಲು, ನೀನೇ ನನ್ನ ದುರ್ಗ ಕೋಟೆ, ನನ್ನನ್ನು ರಕ್ಷಿಸಲು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆ, ಸ್ತೋತ್ರ ರಾಜ, ವಂದನೆಗಳು ರಾಜ. ನಿಮ್ಮ ಮಕ್ಕಳು ನಾವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಒಂದೊಂದು ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮ ಕುಟುಂಬಕ್ಕಾಗಿ, ನೆರೆಯವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗಾಗಿಯೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೆ, ಕರುಣೆ ತೋರಿ, ದಯೆ ತೋರಿರಿ ರಾಜ. ಓ ನನ್ನ ಪ್ರಭುವೇ, ನೀವೇ ಸರ್ವರಿಗೂ ಕೋಟೆಯಾಗಿದ್ದೀರಿ, ನೀವೇ ಸರ್ವರಿಗೂ ರಕ್ಷಕರಾಗಿದ್ದೀರಿ. ನನಗೂ ಸ್ವಾಮಿ, ನಮ್ಮ ಸ್ವರ್ಗೀಯ ಯಾತ್ರೆ ಎಲ್ಲ ಅಂಗಾಂಗಗಳಿಗೂ ನೀವೇ ರಕ್ಷಕರಾಗಿದ್ದೀರಿ. ಇಡೀ ವಿಶ್ವದ ಮಾನವ ಕೋಟಿಗೆ ನೀವೇ ರಕ್ಷಕರಾಗಿದ್ದೀರಿ. ಯೇಸುವೆ, ಕರುಣಿಸಿರಿ ರಾಜ, ನಿಮ್ಮ ಕೃಪೆಯಿಂದ ತುಂಬಿರಿ ರಾಜ, ನಿಮ್ಮ ಪ್ರಸನ್ನತೆಯಿಂದ ತುಂಬಿರಿ ರಾಜ. ಈ ಮಕ್ಕಳ ಜೀವನ, ಈ ಮಕ್ಕಳ ಜೀವಿತದ ಒಡುಕುಗಳು, ಹೋರಾಟಗಳು ಎಲ್ಲವನ್ನು ನೀಗಿಸಿರಿ ರಾಜ. ಕಟ್ಟುಗಳು, ಬಂಧನಗಳು, ಸೈತಾನಗಳು, ಇಲ್ಲ ತಂತ್ರಗಳು, ಮಾಟಗಳು, ಮಂತ್ರಗಳು ಶಪಿಸಿ ನಿಮ್ಮ ಶಿಲುಬೆಯ ಬುಡದಲ್ಲಿ ಝಡಿಯಲ್ಪಡಲು ನೀವು ಕಟ್ಟಳೆಯನ್ನು ಕೊಡಿರಿ ರಾಜ. ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಮಕ್ಕಳ ಮನಸ್ಸು, ಹೃದಯ, ಆತ್ಮ, ಶರೀರ ಎಲ್ಲವನ್ನು ಆಶೀರ್ವದಿಸಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ. ಹೋರಾಟದ ಬದುಕಿನಲ್ಲಿ ಸಿಲುಕಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ
ಏಕಾಂಗಿತನದಲ್ಲಿ ಸ್ವಾಮಿ ಕೊರಗಿ ಹೋಗುವಂತಹ ಈ ಮಕ್ಕಳ ಭವಿಷ್ಯವನ್ನು ರೂಪಿಸಿರಿ ರಾಜ. ನೀವೆಲ್ಲವನ್ನು ಅರಿತಿದ್ದೀರಿ ರಾಜ, ನೀವೆಲ್ಲವನ್ನ ತಿಳಿದಿದ್ದೀರಿ ರಾಜ. ಕರುಣಿಸಿರಿ ರಾಜ, ಈ ಮಕ್ಕಳ ಜೀವಿತದಲ್ಲಿ ಶಾಂತಿ ಸಮಾಧಾನ ಕರುಣಿಸಿರಿ. ಇವರ ಉದ್ಧಾರ ಮಾಡಿರಿ, ಇವರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ಇವರೆಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿ ಸ್ವಾಮಿ ಇವರನ್ನು ಅಭಿಷೇಕಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್.